Hi friends, welcome back to my channel. Ivattina video dalli Torenia plant bage helta idini. Ee plant annu yav riti belisbeku, yav riti fertilizer matte yav riti sunlight beku anta alla helkodta idini. Nanu first ge nursery inda erdu color plant tandidde. White matte blue color plant tandadu. ಆ ಪ್ಲಾಂಟ್ನ ಸೀಡ್ಸ್ ಎಲ್ಲ ಬಿದ್ದು ನನಗೆ ಬೇರೆ ಇತರ ಗಿಡಗಳು ಸಿಕ್ತು. ಆ ಗಿಡಗಳು ಹೂವಾಗುವಾಗ ಕಲರೆಲ್ಲ ತುಂಬ ಡಿಫ್ರೆಂಟಾಗಿತ್ತು, ವೈಟ್ ಇತ್ತು ಮತ್ತು ಇತರ ವಯಲೆಟ್ ಕಲರ್ ಎಲ್ಲ ಇತ್ತು, ಡಿಫ್ರೆಂಟಾಗಿ ತುಂಬ ಹೂವು ಸಿಕ್ಕಿತ್ತು ನನಗೆ. ಈ ಒಂದು ಪ್ಲಾಂಟ್ ಬೆಳೆಸಲಿಕ್ಕೆ ತುಂಬ ಈಸಿ ಫ್ರೆಂಡ್ಸ್, ಯಾಕಂದರೆ ನಮಗೆ ಇದಕ್ಕೆ ಫರ್ಟಿಲೈಸರ್ ಏನು ಬೇಕು ಅಂತ ಇಲ್ಲ. ನಾವು ಫರ್ಟಿಲೈಸರ್ ಹಾಕದೆ ಕೂಡ ಇದು ತುಂಬ ಈಸಿಯಾಗಿ ಬೆಳೆಯುತ್ತೆ, ಈ ಥರ ತುಂಬ ಹೂವು ಬಿಡುತ್ತೆ. ಮತ್ತು ಇದಕ್ಕೆ ಸನ್ಲೈಟ್ ಕೂಡ ತುಂಬ ಏನು ಬೇಡ, ಒಂದು ಗಂಟೆ ಹೊತ್ತಲ್ಲ ಸನ್ಲೈಟ್ ಸಿಕ್ಕಿದ್ರೆ ಸಾಕು. ಇದರ ಗಿಡ ಮಾಡಲಿಕ್ಕೂ ಕೂಡ ತುಂಬ ಈಸಿ. ಇದರಲ್ಲಿ ಹೂವು ಆದ ನಂತರ ಬೀಜ ಇರುತ್ತೆ ನೋಡಿ, ಆ ಬೀಜವನ್ನು ಮಣ್ಣಿಗೆ ಹಾಕಿದರೆ ಅದರಲ್ಲಿ ಗಿಡ ಆಗುತ್ತೆ. ಮತ್ತು ನಾವು ಬೀಜ ಹಾಕಲಿಲ್ಲ ಅಂದರೂ ಸಹ ನಮಗೆ ಆಚೆ ಈಚೆ ಎಲ್ಲ ಅದರ ಸೀಡ್ಸ್ ಬಿದ್ದು ತುಂಬ ಗಿಡಗಳು ಸಿಗುತ್ತೆ. ನಮ್ಮ ಗಾರ್ಡನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಥರದ ಹೂ ಗಿಡಗಳೆಲ್ಲ ಇಟ್ಟರೆ ಇದರಲ್ಲಿ ತುಂಬ ಹೂ ಆಗುತ್ತೆ. ಒಂದು 6 ತಿಂಗಳವರೆಗೆ ನಮಗೆ ಈ ಒಂದು ಪ್ಲ್ಯಾಂಟ್ ಹೀಗೆ ಇರುತ್ತೆ ಫ್ರೆಂಡ್ಸ್. ಹೂಗಾಗುವಾಗ ನಾವು ಅದು ಕಟ್ ಮಾಡಿ ಕೊಟ್ಟರೆ ಈ ಥರ ಬೀಜ ಆಗುತ್ತೆ ನೋಡಿ, ಅದರನ್ನು ಕಟ್ ಮಾಡಿ ಕೊಟ್ಟರೆ ಅಲ್ಲಿ ಪುನಃ ಗ್ರೋತ್ ಬಂದು ನಮಗೆ ಈ ಥರ ತುಂಬ ಹೂ ಸಿಗುತ್ತೆ. ಇದಕ್ಕೆ ಓವರ್ ಆಗಿ ನಮಗೆ ಸನ್ಲೈಟ್ ಬೇಡ, ಫರ್ಟಿಲೈಸರ್ ಬೇಡ, ಮತ್ತು ಬೆಳೆಸ್ಲಿಕ್ಕೂ ತುಂಬ ಈಸಿ, ಹಾಗೇನು ಈ ಗಿಡ ಹಾಳಾಗಿ ಹೋಗಲ್ಲ. ಇಲ್ಲಿ ನೋಡಿ, ನನಗೆ ಇಲ್ಲಿ ಒಂದು ಗಿಡ ಆಗಿದೆ, ಇದರ ಬೀಜ ಬಿದ್ದು ಆಗಿರುವ ಗಿಡ ಇದು. ಇದರನ್ನು ನಾವು ಬೇರೆ ಪಾಟ್ನಲ್ಲಿ ನೆಟ್ಟರೆ ನಮಗೆ ತುಂಬ ಹೂವು ಆಗುತ್ತೆ. ಇದೇ ರೀತಿಯಲ್ಲಿ ನಮಗೆ ಎಷ್ಟು ಚಿಕ್ಕ ಪಾಟ್ನಲ್ಲಿ ಕೂಡ ನೆಡ್ಬೋದು ನೋಡಿ. ನಾನಿಲ್ಲಿ ಚಿಕ್ಕ ಪಾಟ್ನಲ್ಲಿ ಕೂಡ ನೆಟ್ಟಿದ್ದೀನಿ, ಅದರಲ್ಲಿ ಕೂಡ ಹೂವು ಆಗ್ತಾ ಇದೆ ನೋಡಿ, ಮುಗ್ಗಿದೆ. ಇದೆಲ್ಲ ನನಗೆ ಬೀಜ ಬಿದ್ದು ಆಗಿರೋದು. ತುಂಬ ಈಸಿಯಾಗಿ ಬೆಳೆಸುವಂಥ ಪ್ಲ್ಯಾಂಟ್ ಇದು. ನಮ್ಮ ಗಾರ್ಡನ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರದ ಫ್ಲವರ್ ಇದ್ದರೆ. ಇದರಲ್ಲಿ ತುಂಬ ಅಂದರೆ ತುಂಬ ಫ್ಲವರ್ ಆಗುತ್ತೆ ನೋಡಿ, ಡಿಫ್ರೆಂಟ್ ಕಲರ್ ಕೂಡ ಇದೆ ಇದರಲ್ಲಿ. ಇದರಲ್ಲಿ ಬ್ಲೂವಲ್ಲೇ ತುಂಬ ಡಿಫ್ರೆಂಟಾಗಿದೆ ನೋಡಿ, ಡಾರ್ಕ್ ಬ್ಲೂ ಇದೆ, ಇದು ಡಾರ್ಕ್ ಬ್ಲೂ ಫ್ರೆಂಡ್ಸ್ ನೋಡಿ. ಆಗ ತೋರಿಸಿರೋದು ಲೈಟ್ ಬ್ಲೂ. ಮತ್ತು ಇದು ಇದರ ಸೀಡ್ಸು ನೋಡಿ, ಇದು ಇಲ್ಲಿ ನೋಡಿ, ಈ ಚಿಕ್ಕದಾಗಿ ಕಾಣಿಸ್ತಾ ಇದೆಲ್ಲ, ಇದು ಇದರ ಸೀಡ್ಸು. ಈ ಸೀಡ್ಸನ್ನು ನಾವು ಈ ಥರ ತೆಗೆದು ನಮಗೆ ಯಾವ ಪೋಟಿಗೆ ಬೇಕಿದ್ದರೂ ಹಾಕಿ ಕೊಡ್ಬೋದು. ಈ ಥರ ಹಾಕಿದರೆ ನಮಗೆ ಅದರಲ್ಲಿ ಗಿಡ ಹುಟ್ಟುತ್ತೆ ಸ್ವಲ್ಪ ದಿವಸ ಕಳೆದಾಗ. ನಂತರ ಸ್ವಲ್ಪ ದೊಡ್ಡದಾಗುವಾಗ ಆ ಗಿಡವನ್ನು ನಾವು ಬೇರೆ ಪೋಟ್ನಲ್ಲಿ ಚೇಂಜ್ ಮಾಡಿ ನೆಡ್ಬೋದು. ಒಂದು ಪೋಟ್ನಲ್ಲಿ ಒಂದು 4 ಗಿಡ ಎಲ್ಲ ನೆಡ್ಬೋದು ಚಿಕ್ಕ ಪೋಟ್ನಲ್ಲಿ, ಹಾಗಾದ್ರೆ ತುಂಬ ಬುಷಿಯಾಗಿ ಈ ಥರ ಬರುತ್ತೆ. ನಾನು ಈ ಪೋಟ್ನಲ್ಲಿ ಒಂದು 4 ಗಿಡವಾಗಷ್ಟು ಆದಷ್ಟು ನೆಟ್ಟಿದ್ದೀನಿ. ಆಗ ನೋಡಿ ಎಷ್ಟು ಬುಷಿಯಾಗಿ ಬಂದಿದೆ ಅಂತ, ತುಂಬ ಹೂವು ಕೂಡ ಆಯಿತು. ನಮಗೆ ಬೇಕಿದ್ರೆ ಮಾತ್ರ ಫರ್ಟಿಲೈಸರ್ ಹಾಕಿದರೆ ಸಾಕು. ಪ್ಲ್ಯಾಂಟ್ ಹೆಲ್ತಿಯಾಗಿ ಇದ್ದರೆ ಫರ್ಟಿಲೈಸರ್ ಹಾಕಬೇಕಾದ ಅಗತ್ಯ ಇಲ್ಲ. ಸಗಣಿ ಹೊಡಿ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹಾಕಿ ಕೊಟ್ಟರೆ ಧಾರಾಳ ಸಾಕು ಇದಕ್ಕೆ, ಹಾಗೆ ತುಂಬ ಫರ್ಟಿಲೈಸರ್ ಬೇಡ ಇದಕ್ಕೆ. ಗಾರ್ಡನಿಂಗ್ ಇಷ್ಟ ಇದ್ದರೆ, ನಿಮಗೆ ಹೂವೆಲ್ಲ ತುಂಬ ಇಷ್ಟ ಇದ್ದರೆ, ಈ ಥರದ ಪ್ಲ್ಯಾಂಟ್ ಬೇರೆ ಮನೆಯಲ್ಲಿ ಅಥವಾ ನರ್ಸರಿಯಿಂದೆಲ್ಲ ತಂದಿಟ್ಟು ನೋಡಿ, ನಿಮಗೆ ತುಂಬ ಹೂವು ಆಗುತ್ತೆ. ನಮಗೆ ಒಂದು ಗಿಡ ಇದ್ದರೆ ಸಾಕು, ಅದರಲ್ಲಿ ಅದರ ಸೀಡ್ಸ್ ಬಿದ್ದು ನಮಗೆ ಬೇರೆ ತುಂಬ ಗಿಡಗಳು ಸಿಗುತ್ತೆ, ಮತ್ತು ಬೇರೆ ಕಲರ್ ಕೂಡ ಆಗ್ತಾ ಇದೆ ಅದರಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡ್ತೀರಲ್ಲ, ವಿಡಿಯೋ ಶೇರ್ ಮಾಡಲಿಕ್ಕೂ ಮರಿಬೇಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗಾರ್ಡನಿಂಗ್ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಇನ್ನೂ ಕೂಡ ಗಾರ್ಡನಿಂಗ್ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.